ಕಾಡಿನ ಪಕ್ಕನೆ ಶಂಭು ಮನೆ ಇತ್ತು. ಶಂಭು ಒಬ್ಬ ಬೇಟೆಗಾರ. ಕಾಡಿನ ಪ್ರಾಣಿಗಳನ್ನ ಮತ್ತೆ ಪಕ್ಷಿಗಳನ್ನ ಹಿಡಿದು ಮಾರ್ತಾ ಇದ್ದ. ತಗೊಳಪ್ಪ ನಿನ್ನ ಮುಂಗುಸಿ, ಆದ್ರೆ ನನಗಂತೂ ಅರ್ಥನೇ ಆಗ್ತಿಲ್ಲ, ನೀನ್ ಇದನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಅರೆ ತಮ್ಮ, ನಾನಿದನ್ನ ಹಾವಾಡಿಗರಿಗೆ ಮಾರ್ತೀನಿ. ಅವರಿದರ ಸಹಾಯದಿಂದ ಹಾವುಗಳನ್ನ ಹಿಡಿತಾರೆ. ನನಗೆ ಇದನ್ ಕೊಡೋದ್ರಿಂದ ತುಂಬಾನೇ ದುಡ್ಡು ಸಿಗುತ್ತೆ. ಸರಿ ಬಿಡು, ನಮ್ಗೆ ದುಡ್ಡು ಕೊಡೋರು ತಯಾರಿದ್ರೆ ನಮ್ಗೇನಂತೆ? ನನಗ್ ನನ್ ದುಡ್ಡು ಸಿಗ್ತಿದೆ, ನಾನ್ ಖುಷಿಯಾಗಿದ್ದೀನಿ, ಮತ್ತೆ ನಿಮ್ಗೆ ನಿಮ್ ದುಡ್ಡು ಸಿಗುತ್ತೆ. ಖಂಡಿತ ತಮ್ಮ, ಖಂಡಿತ. ಶಂಭು ಪ್ರಾಣಿಗಳನ್ನ ಕೊಡ್ತಿದ್ದ ಮತ್ತೆ ತನ್ನ ದುಡ್ಡನ್ನ ಇಸ್ಕೋತಾ ಇದ್ದ. ಇದೇ ತರ ಶಂಭು ಹತ್ರ ಎಷ್ಟೋ ಜನ ಕಾಡಿ ಪ್ರಾಣಿಗಳಿಗೋಸ್ಕರ ಬರ್ತಿದ್ರು. ಅಣ್ಣ, ನನ್ಗೆ ಕೆಲವು ಪಕ್ಷಿಗಳು ಬೇಕಾಗಿತ್ತು, ಬಣ್ಣ ಬಣ್ಣದ್ದು. ಸಿಗುತ್ತೆ ಸರ್. ಮತ್ತೆ ನನ್ಗೆ ಇದು ಒಂದು ವಾರಕ್ಕಷ್ಟೇ ಬೇಕಾಗಿದ್ದು. ಸರಿ ಸರ್, ಕೊಡ್ತೀನಿ. ಮುಂದಿನ ಒಂದು ವಾರ ಶಂಭು ಪಕ್ಷಿಗಳನ್ನ ಹಿಡಿಯೋದ್ರಲ್ಲಿ ಕಳಿತಾನೆ. ಮತ್ತೆ ಒಂದು ವಾರದ ನಂತರ ಎಲ್ಲಾ ಪಕ್ಷಿಗಳನ್ನ ಅವನು ಆ ವ್ಯಾಪಾರಿಗೆ ಕೊಡ್ತಾನೆ. ವರೆ ವಾ, ನೀವಂತೂ ಬಣ್ಣ ಬಣ್ಣದ ವಿವಿಧವಾದ ಹಕ್ಕಿಗಳನ್ನ ಹಿಡಿದಿದ್ದೀರಲ್ಲ, ನೀವಂತೂ ಒಳ್ಳೆ ಬೇಟೆಗಾರರು ಬಿಡಿ. ಎಲ್ಲ ಭಗವಂತನ ಕೃಪೆ ಅಷ್ಟೇ. ಒಳ್ಳೇದು ಒಳ್ಳೇದು, ತುಂಬಾ ಖುಷಿ ಆಯ್ತು. ಇದ್ರಲ್ಲಿ ಕೆಲವು ಪಕ್ಷಿಗಳು ತುಂಬಾ ಚೆನ್ನಾಗಿದೆ, ನೀವಂತೂ ನನ್ನ ಮನ್ಸನ್ನ ಸಂತೋಷ ಪಡಿಸಿದ್ರಿ. ತಗೊಳ್ಳಿ ಅಣ್ಣ ನಿಮ್ ದುಡ್ಡು. ಮತ್ತೆ ಏನಾದ್ರೂ ಕೆಲ್ಸ ಬೇಕಿದ್ರೆ ನಿಮ್ ಹತ್ರ ಖಂಡಿತ ಬರ್ತೀನಿ. ಹಾ, ಖಂಡಿತ. ಸ್ವಲ್ಪ ತಿಂಗಳ ನಂತರ ಆ ವ್ಯಾಪಾರಿ ಇನ್ನ ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಈ ಸತಿ ಯಾವ ಪಕ್ಷಿ ಬೇಕಿದೆ ನಿಮಗೆ? ಈ ಸತಿ ತುಂಬಾ ವಿಶೇಷವಾದ ಪಕ್ಷಿ ಬೇಕಾಗಿದೆ. ಈ ಪಕ್ಷಿಯಂತೂ ಇಡೀ ಕಾಡಲ್ಲಿ ಒಂದೇ ಇರೋದು. ಮಾತಾಡೋ ಗಿಡ್ಗ. ಏನು? ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಈ ಕಾಡಲ್ಲಿ ಒಂದು ಅದ್ಭುತವಾದ ಪಕ್ಷಿ ಇದೆ. ನನಗೆ ಆ ಪಕ್ಷಿ ಗೊತ್ತಿದೆ. ಮತ್ತೆ ನಾನು ಕೂಡ ಆ ಪಕ್ಷಿನ ಈ ಪ್ರಾಂತ್ಯದಲ್ಲಿ ಈ ಕಾಡಲ್ಲೇ ನೋಡಿದ್ದೀನಿ. ನನ್ಗನ್ಸುತ್ತೆ ಆತರ ಯಾವುದೇ ಪಕ್ಷಿ ಇಲ್ಲ ಅಂತ. ನಾನ್ ಈ ಪಕ್ಷಿನ ನೀವ್ ಹಿಡಿಯೋದಕ್ಕೆ 100,000 ರೂಪಾಯಿ ಕೊಡ್ತೀನಿ. ತಗೊಳ್ಳಿ 50,000 ರೂಪಾಯಿ, ಉಳ್ದಿದ್ದು ಪಕ್ಷಿ ಸಿಕ್ಕಾದ್ಮೇಲೆ ಕೊಡ್ತೀನಿ. ಶಂಭುಗೆ ಮಾತಾಡೋ ಗಿಡಗ ಇದೆ ಅನ್ನೋದ್ರ ಬಗ್ಗೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಅವನಿಗೆ ಆ ಪಕ್ಷಿನ ಹುಡುಕೋದಿಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಸಿಗ್ತಾ ಇತ್ತು. ಅದಕ್ಕೆ ಸರಿ ಅಂತ ಒಪ್ಕೊಂಡ. ಮತ್ತೆ ಆವತ್ತಿಂದ ಶಂಭು ಮಾತಾಡೋ ಗಿಡಗನ ಹುಡುಕ್ಬೇಕು ಅಂತ ಮುಂದಾದ. ಅವನಿಗೆ ಯಾವುದೇ ಮರದ ಮೇಲೆ ಗಿಡಗ ಸಿಕ್ಕಿದ್ರೆ ಅದನ್ನ ಹಿಡ್ಕೋತಿದ್ದ. ಇದು ಮಾತಾಡೋ ಗಿಡಗ ಅಲ್ಲ ಅನ್ನಿಸ್ತಿದೆ. ಶಂಭು ಆ ಗಿಡಗನ ಬಿಟ್ಬಿಟ್ಟ, ಮತ್ತೊಂದು ಗಿಡಗನ ಹುಡ್ಕೊಂಡು ಹೊರಟ. ಸ್ವಲ್ಪ ದಿನಗಳ ನಂತರ ಅವನಿಗೆ ಬೆಟ್ಟದ ಮೇಲೆ ಮತ್ತೊಂದು ಗಿಡಗ ಕಾಣಿಸ್ತು. ಬಹುಶಃ ಆ ಗಿಡಗನ. ಶಂಭು ಹಾಗೆ ಹೀಗೆ ಮಾಡಿ ಆ ಬೆಟ್ಟ ಹತ್ತಿ ಮೇಲ್ ತಲುಪ್ದ. ಅಲ್ಲವನು ಆ ಗಿಡಗನ ಹಿಡಿಬೇಕು ಅಂತ ಬಲೆ ಬೀಸ್ದ. ಆದ್ರೆ ಆ ಗಿಡಗ ಹಾರೋಯ್ತು. ಛೇ, ಮುಂದಿನ ಸತಿ ನಿನ್ನ ಖಂಡಿತ ಹಿಡಿತೀನಿ. ಶಂಭುಗೆ ನಿರಾಸೆ ಆಯ್ತು. ಮುಂದೆ ಎಷ್ಟೋ ತಿಂಗಳ ತನಕ ಶಂಭು ಕಾಡಿನ ಮೂಲೆ ಮೂಲೆ ತಿರುಗ್ದ. ಆದ್ರೆ ಅವನಿಗೆ ಯಾವುದೇ ಗಿಡಗ ಕಾಣಿಸ್ಲೇ ಇಲ್ಲ. ಆಮೇಲೆ ಒಂದು ರಾತ್ರಿ ಏನಾಯ್ತಂದ್ರೆ, ಶಂಭು ಕಾಡಲ್ಲಿ ಒಂಟಿಯಾಗಿದ್ದ. ಹಾಗಾಗಿ ಬೆಂಕಿ ಹತ್ತಿಸ್ಕೊಂಡ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಗಿಡಗದ ಶಬ್ದ ಕೇಳಿಸ್ತು. ಖಂಡಿತ ಇಲ್ಲಿ ಯಾವ್ದೋ ಗಿಡಗ ಇದೆ. ಅವನು ಗಿಡಗನ ಹುಡ್ಕೊಂಡು ಹೊರಟ. ನಾಲ್ಕು ಕಡೆ ಕತ್ಲು ತುಂಬಿಕೊಂಡಿತ್ತು. ಆದ್ರೆ ಅವನ ಕಿವಿ ಆ ಗಿಡಗದ ಶಬ್ದನ ಕೇಳಿಸ್ಕೊತಾನೆ ಇತ್ತು. ಶಂಭುಗೆ ಆ ಗಿಡಗ ಕಾಣಿಸಿದ ಕೂಡ್ಲೇ ಅವನಿಗೆ ಆಶ್ಚರ್ಯ ಆಯ್ತು. ಆ ಗಿಡಗ ಆಕಾರದಲ್ಲಿ ತುಂಬಾ ದೊಡ್ಡದಾಗಿತ್ತು. ಅದರ ಕೊಕ್ಕು ತುಂಬಾ ಚೂಪಾಗಿತ್ತು. ಅದೇನೇ ಆಗ್ಲಿ, ಇದೇ ಅನ್ಸುತ್ತೆ ವಿಶೇಷವಾದ ಗಿಡಗ. ಅವನು ತಡ ಮಾಡ್ದೇನೆ ಶಂಭು ಬಲೆ ಬೀಸ್ತಾನೆ. ರಾತ್ರಿ ಕತ್ಲಾಗಿದ್ರಿಂದ ಆ ಗಿಡಗ ಬಲೆಗೆ ಸಿಕ್ಬಿಡ್ತು. ವಾ, ಈಗ ಸಿಕ್ತು ಬಲೆಗೆ. ಶಂಭು ಆ ಗಿಡಗದ ಹತ್ರ ಹೋದಾಗ ಅವನಿಗೆ ಆಶ್ಚರ್ಯ ಆಯ್ತು. ಆ ವಿಶಾಲವಾದ ಗಿಡಗ ಬಲೆನ ಕಿತ್ ಹಾಕೋದಿಕ್ಕೆ ಪೂರ್ತಿ ಪ್ರಯತ್ನ ಪಡ್ತಿತ್ತು. ಶಂಭು ತಕ್ಷಣನೇ ಆ ಬಲೆನ ಕಟ್ಟುತ್ತಾನೆ. ಕೊನೆಗೂ ನಾನು ನಿನ್ನ ಹಿಡಿದ್ಬಿಟ್ಟೆ. ನೀನು ನನ್ನ 6 ತಿಂಗಳ ಶ್ರಮದ ಫಲ. ಆದ್ರೆ ನಿನಗೂ ನನಗೂ ಏನ್ ಸಂಬಂಧ ಇದೆ? ಗಿಡಗ ಮಾತಾಡೋದನ್ನ ಕೇಳಿ ಶಂಭುಗೆ ಆಶ್ಚರ್ಯ ಆಗತ್ತೆ. ಅಂದ್ರೆ ಆ ಸಾಧು ಹೇಳಿದ್ದು ನಿಜ, ನಿನ್ನಿಂದ ಮಾತಾಡೋದಕ್ಕಾಗುತ್ತೆ. ಆದ್ರೆ ಇದು ಹೇಗ್ ಸಾಧ್ಯ? ಯಾವುದೇ ಗಿಡಗ ಹೇಗ್ ಮಾತಾಡೋದಕ್ಕಾಗುತ್ತೆ? ಯಾಕಂದ್ರೆ ನಾನು ವಿಶೇಷ.
ಅದೇನೂ ನಿಜನೇ. ಇಲ್ಲಾಂದ್ರೆ ನನ್ಗೆ ಯಾಕೆ 100,000 ಕೊಡ್ತಿದ್ರು? ಆ ದುಡ್ಡಿಂದ ನಾನು ಶ್ರೀಮಂತ ಆಗ್ತೀನಿ, ಆಮೇಲೆ ಸುಖವಾದ ಜೀವನ ಬದುಕ್ತೀನಿ. ನನ್ಗಾಗನ್ನಿಸ್ತಿಲ್ಲ, ಇದು ಅಸಂಭವ. ಆದ್ರೆ ನನಗ್ ನಂಬಿಕೆ ಇದೆ, ನಾನ್ ನಿನ್ನ ಸೇಟು ಕೊಟ್ಬಿಡ್ತೀನಿ, ಮತ್ತೆ ಅವರು ನನಗೆ 50,000 ರೂಪಾಯಿ ಕೊಡ್ತಾರೆ. ಇಲ್ಲ ಇಲ್ಲ, ನನ್ ಮಾತು ಕೇಳು, ನಾನು ಚಮತ್ಕಾರಿ ಗಿಡುಗ, ನಾನು ಭವಿಷ್ಯ ನುಡಿತೀನಿ. ಶಂಭುಗೆ ಪಾಪ ಅರ್ಥನೇ ಆಗೋದಿಲ್ಲ, ಏನ್ ಮಾಡ್ಬೇಕು ಅಂತ. ನನ್ಗನ್ಸುತ್ತೆ ಈ ಗಿಡುಗ ಜೀವ ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಿದೆ ಅಂತ. ನಾನ್ ಇದ್ರ ಮಾತಿಗೆ ಮೋಸ ಹೋಗ್ಬಾರ್ದು. ನಾನು ಸುಳ್ಳು ಹೇಳೋದಿಲ್ಲ, ನಾನು ಮನುಷ್ಯ ಅಲ್ಲ, ನಾನು ಗಿಡುಗ. ನಿನ್ಗೆ ನನ್ ಮನ್ಸಿನ ಮಾತು ಕೇಳಿಸುತ್ತಾ? ಹಾ, ನಿನ್ಗನ್ನಿಸ್ತಿಲ್ವಾ ನನ್ನ ಬಿಟ್ಬಿಡ್ಬೇಕು ಅಂತ? ನನ್ನ ಸಾವು ಹತ್ರದಲ್ಲಿದೆ, ಆದ್ರೆ ನಾನ್ ಸಾಯೋದಕ್ಕೂ ಮುಂಚೆ ನಿನ್ ಹತ್ರ ಎರಡು ಮಾತನ್ನ ಹೇಳ್ಬೇಕು ಅಂತ ಇದ್ದೀನಿ. ಮತ್ತೆ ಅದೇನದು? ಮೊದಲನೇದು, ನೀನು ಯಾರ್ದೇ ಮಾತನ್ನ ನಂಬೇಡ, ಯಾವ್ದೇ ರೀತಿಯ ಸಾಕ್ಷಿ ಇಲ್ದಿದ್ರೆ. ಆಯ್ತು. ಮತ್ತೆ ಎರಡನೇದು, ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ಬೇಡ, ಬದ್ಲಿಗೆ ಅದರಿಂದ ಕಲಿ. ಅದು ಸರಿನೆ. ಶಂಭುಗೆ ಆ ಗಿಡಗ ಹೇಳಿದ ರೀತಿ ಏನು ಅರ್ಥ ಆಗ್ಲಿಲ್ಲ, ಆದ್ರೂ ಕೂಡ ಅವನು ಸರಿ ಅಂತ ತಲೆ ಅಳ್ಳಾಡಿಸ್ದ. ಕತ್ಲು ತುಂಬಾ ಆಗೋಗಿತ್ತು. ಶಂಭು ಆ ಗಿಡಗನ ತಗೊಂಡು ಅದೇ ಜಾಗಕ್ಕೆ ಬರ್ತಾನೆ. ಅವನೆಲ್ಲಿ ಬೆಂಕಿ ಹಾಕಿದ್ನೋ ಅಲ್ಲಿಗೆ. ಇದು ನನ್ನ ಕೊನೆ ರಾತ್ರಿ ಈ ಕಾಡಲ್ಲಿ. ನಿನ್ನ ಕಾರಣದಿಂದ ಈ ಕಾಡಲ್ಲಿ 6 ತಿಂಗಳಿಂದ ಸುತ್ತಾಡ್ತಾ ಇದ್ದೀನಿ. ನನಗ್ ಗೊತ್ತಿದೆ, ಆದ್ರೆ ನನ್ನ ಪ್ರಯತ್ನ ಸಫಲ ಆಗಿದೆ. ಕೊನೆಗೂ ನೀನ್ ನನ್ನ ಕೈ ಸೇರಿದ್ಯಲ್ಲ. ನನಗ್ ನಿನ್ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ. ಮತ್ತೆ ಅದೆಂತಕ್ಕೆ? ನಿನಗ್ ಬರೀ 100,000 ರೂಪಾಯಿ ಸಿಕ್ತಿದೆ, ಆದ್ರೆ ನನ್ನ ಬೆಲೆ ಕೋಟಿಗಟ್ಲೆ ಇದೆ. ಅದೇನೇ ಆಗ್ಲಿ, ಯಾವುದೇ ಪಕ್ಷಿ ವಿಶೇಷವಾಗಿದ್ರು ಕೂಡ ಅದಕ್ಕೋಸ್ಕರ 1,00,000 ರೂಪಾಯಿ ಯಾರು ಕೊಡ್ತಾರೆ? ಬಹುಶಃ ನಿನಗ್ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಇನ್ನೊಂದು ವಿಶೇಷ ಏನು ಅಂತ. ಏನದು ವಿಶೇಷ? ಅದೇನಂದ್ರೆ ವಜ್ರನ ಹುಗುಳ್ತೀನಿ. ಏನು? ಈ ಮಾತಾಡೋ ಗಿಡಗ ಅಂತೂ ನಿಜವಾಗ್ಲೂ ಅದ್ಭುತ. ಇದ್ರಿಂದ ವಜ್ರನ ಉಗುಳಕ್ ಆಗುತ್ತಾ? ಒಂದ್ ವೇಳೆ ಇದು ನಿಜ ಆದ್ರೆ ಇದು ನನ್ನ ಶ್ರೀಮಂತ ಮಾಡುತ್ತೆ. ನಾನು ಒಪ್ಕೊಳ್ಳೋದಿಲ್ಲ, ವಜ್ರನ ಉಗುಳಿ ತೋರಿಸು. ನಾನ್ ಬರೀ ಪೌರ್ಣಮಿ ರಾತ್ರಿ ಮಾತ್ರ ವಜ್ರ ಉಗುಳ್ತೀನಿ. ನನ್ನ ಹತ್ರ ಕೆಲವು ವಜ್ರಗಳಿದೆ, ನಿನಗ್ ಬೇಕಿದ್ರೆ ನಾನು ಅದನ್ನ ನಿನಗ್ ಕೊಡ್ತೀನಿ. ಅದು ಅಲ್ದೆ ಆ ವಜ್ರನ ಇಟ್ಕೊಂಡು ನಾನೇನ್ ಮಾಡ್ಲಿ? ಎಲ್ಲಿದೆ ಆ ವಜ್ರ? ನನ್ನ ಗೂಡಲ್ಲಿದೆ. ನನ್ಗೆ ಆ ಗೂಡು ಎಲ್ಲಿದೆ ಅಂತ ಹೇಳು, ಆ ವಜ್ರನ್ ತಗೊಂತೀನಿ. ಅಷ್ಟೊಂದ್ ಸುಲಭ ಅಲ್ಲ ನನ್ ಗೂಡವರೆಗೂ ಹೋಗೋದು. ಅಲ್ಲಿಗ್ ನನ್ನಿಂದ ಮಾತ್ರ ಹೋಗೋದಕ್ ಸಾಧ್ಯ. ನನ್ನ ಗೂಡು ಆ ಬೆಟ್ಟದ ತುದಿಯಲ್ಲಿದೆ. ಹೌದಾ? ಸರಿ, ನನಗ್ ತೋರಿಸು. ವಜ್ರಗಳನ್ನ ಪಡಿಬೇಕು ಅನ್ನೋ ಆಸೆನಲ್ಲಿ ಶಂಭು ಗಿಡಗ ಇದ್ದಿದ್ದು ಬಲೆನ ಹಿಡ್ಕೊಂಡು ಬೆಟ್ಟ ಹತ್ತಕ್ ಶುರು ಮಾಡ್ದ. ಹತ್ತತಾ ಹತ್ತತಾ ಸೂರ್ಯೋದಯ ಆಯ್ತು. ಶಂಭು ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ದ. ಆಮೇಲೆ ಕೊನೆಗೆ ಅವನು ಬೆಟ್ಟದ ತುದಿಗ್ ಬಂದು ತಲುಪ್ದ. ಅಲ್ಲಿದೆ ನೋಡು ನನ್ನ ಗೂಡು. ಅಬ್ಬಬ್ಬಾ, ನಾನ್ ಹೇಗ ಅಲ್ಲೋಗೋದಕ್ ಸಾಧ್ಯ? ನಾನ್ ಹೇಳ್ದೆ ತಾನೆ ತುಂಬಾ ಕಷ್ಟ ಅಂತ. ಒಂದ್ ವೇಳೆ ನಿನಗ್ ಬೇಕಿದ್ರೆ ನಾನ್ ಹೋಗಿ ಆ ಗೂಡಿಂದ ವಜ್ರಗಳನ್ನ ತಂದ್ಕೊಡ್ತೀನಿ. ಏನ್ ನಿಜವಾಗ್ಲು ನೀನ್ ಈ ತರ ಮಾಡ್ತೀಯ? ಹಾ, ಯಾಕಿಲ್ಲ, ನೀನ್ ತುಂಬಾನೇ ಒಳ್ಳೆ ಮನುಷ್ಯ. ನಿನಗ್ ಸಹಾಯ ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ. ಶಂಭು ಆ ಗಿಡಗದ ಮಾತನ್ನ ಕೇಳೋಕೆ ಶುರು ಮಾಡ್ದ. ಸರಿ, ನಾನ್ ನಿನ್ನ ಬಿಡುಗಡೆ ಮಾಡ್ತೀನಿ. ಗಿಡಗ ಈ ಮಾತನ್ನ ಕೇಳಿ ಖುಷಿಯಾಗಿತ್ತು. ಯಾವಾಗ ಆ ಬಲೆನ ಶಂಭು ಬಿಚ್ಚುತ್ತಾನೋ, ಗಿಡಗ ಹಾರ್ಕೊಂಡು ತನ್ನ ಗೂಡು ಹೊರಟೋಯ್ತು. ಆ ವಜ್ರಗಳನ್ನ ನನ್ ಕೊಡು. ಯಾವ ವಜ್ರ? ಯಾವ ವಜ್ರ? ನನ್ನ ಹತ್ರ ಯಾವ್ದೇ ವಜ್ರ ಇಲ್ಲ. ನನ್ನ ಹತ್ರ ಯಾವ್ದೇ ವಜ್ರ ಇಲ್ಲ. ಯಾವ ವಜ್ರ? ಆದ್ರೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ. ನೀನ್ ನನ್ ಬುದ್ಧಿವಾದನ ಮರ್ತೋಗಿದ್ಯ ಅನ್ಸುತ್ತೆ. ನಾನ್ ಮೊದಲನೇ ಬುದ್ಧಿವಾದ ಯಾರ್ದೇ ಮಾತನ್ನ ನಂಬೇಡ ಅಂತಿದ್ದು, ಯಾವ್ದೇ ಸಾಕ್ಷಿ ಇಲ್ದೆ. ಆದ್ರೆ ನೀನು ನನ್ನ ನಂಬಿಟ್ಟೆ. ಅಯ್ಯೋ ಭಗವಂತ, ಇದೇನ್ ಮಾಡ್ಬಿಟ್ಟೆ ನಾನು? ನನ್ ಕೈಯಾರೆ ನನ್ನ ಹಣೆ ಬರಹನ ಹಾಳ್ ಮಾಡ್ಕೊಂಬಿಟ್ನಲ್ಲ. ನೀನ್ ನನ್ನ ಎರಡನೇ ಮಾತನ್ನು ಮರ್ತೋದೆ. ನಿನ್ನ ತಪ್ಪಿಂದ ನೀನು ಪಶ್ಚಾತ್ತಾಪ ಪಡ್ಬೇಡ, ಬದ್ಲಿಗೆ ಅದರಿಂದ ಕಲಿ. ಹಾಗಾಗಿ ಈ ಘಟನೆಯಿಂದ ನೀನು ಬೇಸರ ಪಡ್ಬೇಡ. ಮತ್ತೆ ನಾನು ಇನ್ ಮುಂದೆ ಯಾವತ್ತೂ ಸಿಗಲ್ಲ, ನಾನ್ ಹೋಗ್ತಿದ್ದೀನಿ. ನಿನ್ಗೆ ಎಷ್ಟು ಹಣ ಸಿಕ್ಕಿದ್ಯೋ ಅದ್ರಲ್ಲೇ ಖುಷಿ ಪಡು. ಮಾತಾಡೋ ಅಂತ ಗಿಡಗ ಹಾರೋಯ್ತು. ಪಾಪ ಶಂಭು ತನ್ನ ಮುಟ್ಟಾಳ್ತನದ ಬಗ್ಗೆ ಬೇಜಾರ್ ಮಾಡ್ಕೊಂಡ. ಬಹುಶಃ ನಾನು ಆ ಗಿಡಗನ ಬಿಡಬಾರ್ದಾಗಿತ್ತು. ಅಯ್ಯೋ, ಈಗೇನ್ ಪ್ರಯೋಜನ? ಈಗ ಆ ಮಾತಾಡೋ ಗಿಡಗ ಶಂಭು ಕೈಯಿಂದ ತಪ್ಪಿಸ್ಕೊಂಡಿತ್ತು.